ನಮ್ಮಂತ ಬಡವರು ಮಾತ್ರ ಸಾಯ್ಬೇಕು. ಶ್ರೀಮಂತಿಂಗ್ ಏನ್ ಮಾಡ್ತಾನೆ, 500 ರೂಪಾಯಿ ತಗೊಂಡ್ ತಿಂತಾನೆ. ಇವ್ರ ಹಣ ದುಬ್ಬರಗಳು ಜಾಸ್ತಿ ಹಾಕೋದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಹಿಂದೆ ಮಾಡ್ತಾ ಈಗ ಯಾಕೆ ಮಾಡ್ತಾ ಇಲ್ಲ? ಎಲೆಕ್ಷನ್ ಟೈಮಲ್ಲಿ ಮಾಡ್ಬೇಕು, ಸದನದಲ್ಲಿ ಹೇಳ್ತಾರೆ. ನಿಲ್ಸ್ಬಿಟ್ಟು ಸೈಕಲ್ ತುಳ್ಕೊಂಡು ಹೋಗೋದು. ಶ್ರೀಲಂಕಾಗೆ ಎಂತ ಪರಿಸ್ಥಿತಿ ಬಂದಿದೆ, ಆ ತರ ಪರಿಸ್ಥಿತಿ ನಮ್ಮ ಭಾರತಕ್ಕೆ ಬರ್ಬೇಕಾ? ಈಗ ಕೇಳೋದಕ್ಕೆ ಮಾಡೋದಕ್ಕೆ ಇವಾಗ ಈ ಸಮಯ ಅಲ್ಲ, ಎಲೆಕ್ಷನ್ ಟೈಮಲ್ಲಿ ಮಾಡಬೇಕು. ವೋಟ್ ಹಾಕೋವಾಗ ಅದನ್ನು ಮಾಡಬೇಕು, ಸರಿಯಾದ ವ್ಯಕ್ತಿನ ಆರಿಸ್ಕೋಬೇಕು. ಇವಾಗ ನಾವು ಬಾಯಿ ಪಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಕರೆಕ್ಟು, ವ್ಯಕ್ತಿನ ಆರಿಸ್ಕೋಬೇಕಾದ್ರೇ ಅದನ್ನು ನಾವು ಯೋಚನೆ ಮಾಡಬೇಕು. ಇವಾಗ ನಾವು ಹೇಳಿ ಏನು ಪ್ರಯೋಜನ? ಈಗ ಏನಾದರೂ ಮಾಡೋಕ್ಕಾಗತ್ತಾ? ಏನೂ ಆಗಲ್ಲ. ಜನಸಾಮಾನ್ಯ ಬದುಕು ಏನು ಮಾಡೋಕ್ಕಾಗತ್ತೆ? ಇವ್ರ ಹಣದುಬ್ಬರಗಳು ಜಾಸ್ತಿ ಹಾಕೋದ್ರೆ ನಾವೇನು ಮಾಡೋಕ್ಕಾಗತ್ತೆ? ಯಾರ್ದು ಅವ್ರ ರಾಜಕೀಯಕ್ಕೆ, ನಮ್ಮ ಜನಸಾಮಾನ್ಯ ನಿಂದ ಹಾಳು ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಒಳ್ಳೇದು, ಬಟ್ ಯಾರು ಮಾಡಲ್ಲ. ಅವ್ರು ರಾಜಕೀಯ, ಅವ್ರು ಡೊಂಬರಾಟ, ಅವರು ಸದನದಲ್ಲಿ ಹೇಳ್ತಾರೆ ಅಷ್ಟೇ ಮಾತುಗಳು. ಡೊಂಬರಾಟ ಸದನದಲ್ಲಿ ಅಷ್ಟೇ ಇರ್ತವೆ, ಹೊರಗಡೆ ಜನಸಾಮಾನ್ಯ ಏನೈತೆ ಅದನ್ನ ನೋಡಲ್ಲ. ಅದು ನಾಟಕ ಸರ್ ಇದೆಲ್ಲ, ಡೊಂಬರಾಟ ಅಂತ ಹೇಳ್ತೀವಲ್ಲ, ಅವ್ರವ್ರ ಪಕ್ಷಕ್ಕೆ ಅವ್ರು ಅಷ್ಟೇ ನೋಡ್ಕೊಳೋದು. ಹಾಂ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಸಹಿಸ್ಕೊಂಡು ಹೋಗ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ಈ ಬೆಲೆಗೆ ಯಾವ್ದು ಕಟ್ಕೊಂಡು ಏನು ಮಾಡ್ಬೇಕು ಹೇಳಿ, ತುಂಬ ಜಾಸ್ತಿ ಆಗ್ಬಿಡೋದು. ಏನು ಮಾಡೋ ಸರ್, ಪೆಟ್ರೋಲ್ ಹಾಕ್ಲೇಬೇಕು ಎಷ್ಟಾದ್ರೂ. ಕಷ್ಟ ಕೂಡ ಅರ್ಥ ಮಾಡ್ಕೊಬೇಕು, ಅವರು ನೋಡಿ ಮಾಡಬೇಕು. ಏನು ಮಾಡ್ತೀರಿ? ಹಾಗೆ ನಿಲ್ಸ್ಬಿಟ್ಟು ಸೈಕಲ್ ತುಳ್ಕೊಂಡು ಹೋಗೋದು ಅಷ್ಟೇ. ಏನು ಮಾಡ್ತೀರ? ಹಾಂ, ತುಳಿತೀನಿ. ಹಾಗೆ ನಿಲ್ಸ್ಬಿಟ್ಟು ತೊಗೊಂಡು ಹೋಗ್ತೀನಿ ಅಷ್ಟೇ. 5 ಕಿಲೋಮೀಟರ್ ಹೋಗ್ಬೇಕು ಸೈಕಲ್ ತೊಗೊಂಡು ಹುಟ್ಟಿದ್ದು ಅಷ್ಟೇ. ಓಕೆ, ಥ್ಯಾಂಕ್ ಯು. ಇವ್ರು ಮಾಡ್ತಾನೆ ಇರ್ತಾರೆ ಬಿಡಿ ಸರ್, 130 ಅಲ್ಲ, 103 ಅಲ್ಲ, ಈಗ ಇನ್ನೂ 150 ಆದರೂ ಮಾಡ್ತಾನೆ ಇರ್ತಾರೆ. ನಮ್ಮಂತ ಬಡವ್ರು ಮಾತ್ರ ಸಾಯ್ಬೇಕು, ಅವ್ರು ಮಾತ್ರ ಚೆನ್ನಾಗಿರ್ಬೇಕು ಅಷ್ಟೇ. ಯಾವುದು ನಮ್ಮಂತ ಕೂಲಿ ಕಾರ್ಮಿಕರೇ ಸಾಯೋದು. ಅವ್ರಿಗೇನು ಅಲ್ಲಿ ಒಳಗಡೆ ಹೋಗಿ ಎಸಿಲಿ ಕೂತ್ಕೊಂಡು ಮಾತ್ರ ಅವ್ರ ಕಷ್ಟ ಏನು ಗೊತ್ತಾಗೋದಿಲ್ಲ, ಆರಾಮಾಗಿರ್ತಾರೆ. ಹೊರಗಡೆ ಸುತ್ತಾರೋ ಮಾತ್ರ ಗೊತ್ತು, ಅವ್ರಿಗೇನು ಗೊತ್ತಿರುತ್ತೆ ಹೇಳಿ. ಬರಬೇಕು ಹೊರಗಡೆ, ನಿಂತ್ಕೊಂಡು ನೋಡಬೇಕು, ಓಡಾಡಬೇಕು. ಒಳಗಡೆ 4 ಜನ ಗುಂಪು ಹಾಕ್ಕೊಂಡಲ್ಲ ನೋಡೋದು, ಇಲ್ಲೆಲ್ಲ ಯಾರ್ಯಾರು ಹೆಂಗೆ ಅಂತ ಜನಗಳನ್ನ ನೋಡಬೇಕು ಬಂದ್ಬಿಟ್ಟು. ಕಷ್ಟ ಅವ್ರಿಗೇನು ಗೊತ್ತಿರುತ್ತೆ ಹೇಳಿ. ಸರ್ಕಾರಕ್ಕೆ ಏನು ಉತ್ತಾಯ ಮಾಡೋದು ಅಂತಂದರೆ ಅವ್ರಾಗೆ ಅರ್ಥ ಮಾಡ್ಕೋಬೇಕು. ನಮ್ಮಂಥ ಕೂಲಿ ಕಾರ್ಯಕ್ರಮ ಬಡವ್ರ ಹೊಟ್ಟೆ ಮೇಲೆಲ್ಲ ಹೊಡೆಯೋದು. ಜನಪ್ರತಿನಿಧಿಗಳು ಏನು ಅವ್ರಿಗೆ ಗೊತ್ತಾಗಬೇಕಲ್ಲ ಬಡವ್ರ ಕಷ್ಟ ಏನು ಅನ್ನೋದು. ಅದೇ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಏರುಪೇರಾಗ್ತದೆ, ಯುದ್ಧ ಒಂದು ಕಾರಣ ಕೊಡ್ತಾವ್ರೆ. ಬಟ್ ಯುದ್ಧ ಒಂದೇ ಕಾರಣ ಅಲ್ಲ, ಇಲ್ಲಿ ಸ್ಟೇಟಿಂದ 18% GST ಹೋಗ್ತದೆ. 18% GST ಏತಕ್ಕೆ ಹೋಗ್ತಾಯಿದೆ? ಅವರು GST ತೊಗೊಂಡು ಅದನ್ನು ಏನು ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ, ಅದು ರೀಸನ್ ಯಾರು ಕೊಡ್ತಾ ಇಲ್ಲ. ಬಟ್ ಮೀಡಿಯಾದವ್ರು ಕೇಳ್ತಾ ಇದ್ದಾರೆ, ಮೀಡಿಯಾದವ್ರು ಕೇಳೋ ರೀತಿ ಸರಿಯಿಲ್ಲ. ನಮ್ಮ ಏನು ಸೆಂಟ್ರಲ್ MLA ಇದ್ದಾರೆ ಮತ್ತು ಸ್ಟೇಟ್ MLA ಇದ್ದಾರೆ, ಅವ್ರು ಸ್ವಲ್ಪ ಕೋಆಪ್ರೇಟ್ ಮಾಡಿ ಸಮುದಾಯದ ಮುಖಾಂತರ ಹೋಗಿ ಅದನ್ನು ಕ್ವಶನ್ ಮಾಡಿದ್ರೆ ಅದಕ್ಕೊಂದು ಸಮಸ್ಯೆ ಬಗೆಹರಿಯುತ್ತೆ ಸರ್. ಈಗ 18% GST ಅಂದರೆ ಈಗ ರೈತರಿಗೆ ಏನಾಗ್ತಿದೆ ಅಂದರೆ ಸಂಪೂರ್ಣ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಏನಾಗ್ತಿದೆ, ಬರೀ ಅವರು ರೈತರ ಅಕೌಂಟ್ಗೆ 2,000 ರೂಪಾಯಿ ದುಡ್ಡು ಹಾಕ್ತಾರೆ ಅಂತ ಹೇಳ್ತಾವ್ರೆ, ವರ್ಷಕ್ಕೆ 600 ರೂಪಾಯಿ ಹಾಕ್ತಾ ಇದ್ದಾರೆ. ಆವಾಗ ಮುಂಚೆನಿತ್ತು GST ಇರಲಿಲ್ಲ, ಆವಾಗ ದುಡ್ಡು ಹಾಕ್ತಿರ್ಲಿಲ್ಲ. ಈಗ 18% GST ತೊಗೊತಾ ಇದ್ದಾರೆ, ತಗೊಂಡು 1% ಅಮೌಂಟ್ ಮಾತ್ರ ಏನು ಮಾಡ್ತಾರೆ, ಅಕೌಂಟ್ಗೆ ಹಾಕ್ತವ್ರೆ, ಇನ್ವೆಸ್ಟ್ಮೆಂಟ್ ಮಾಡ್ತವ್ರೆ. ಇದರಿಂದ ಇದು ಬಿಟ್ಟರೆ ಇನ್ಯಾವುದೇ ರೀತಿಯ ಒಂದು ಪರಿಹಾರ ಪ್ರಯೋಜನ ಆಗ್ತಾ ಇಲ್ಲ. ನೋಡಿ ಡೀಸೆಲ್ ನೋಡಿ ತೋರಿಸಿ, ಅವ್ರಿಗೆ ಹಂಗೇನೆ ಈ ಥರ ರೈಸ್ ಆಗ್ತಾ ಇದ್ದರೆ ನಾರ್ಮಲ್ ಪರಿಸ್ಥಿತಿ ಎಲ್ಲ ಬೇಕು. ಆಮೇಲೆ ಜನಸಂಖ್ಯೆ ಒಂದು ಕಾರಣ ಹೇಳ್ತಾರೆ, ಜನಸಂಖ್ಯೆ ಕಾರಣ ಇರ್ಬೋದು ಸರ್, ಆದರೆ ಇರೋದರಲ್ಲಿ ಸರಿದೂಗಿಸ್ಬೋದಲ್ಲ. ಇವತ್ತು ನೋಡಿ ನಮ್ಮ ಶ್ರೀಲಂಕಾಗೆ ಎಂಥ ಪರಿಸ್ಥಿತಿ ಬಂದಿದೆ, ಆ ಥರ ಪರಿಸ್ಥಿತಿ ನಮ್ಮ ಭಾರತಕ್ಕೆ ಬರಬೇಕಾ? ಇಷ್ಟು ಜನಸಂಖ್ಯೆ ಇಟ್ಕೊಂಡು ಅದನ್ನು ಸರಿಯಾದ ಪ್ರಕಾರ ದೂಗಿಸ್ಕೊಂಡೋದ್ರೆ ಸರ್ ಸಮಸ್ಯೆ ಇರೋಲ್ಲ. ಹಿಂದೆ ಮಾಡ್ತಾ ಇದ್ರೆ ಈಗ ಯಾಕೆ ಮಾಡ್ತಾ ಇಲ್ಲ ಅದನ್ನು ಕೇಳೋರಿಲ್ಲ. ಸುಮ್ಮನೆ ಏನಾಗ್ತಿದೆ ಅಂದರೆ ಈಗ ತೀರಾ ಬಡವ್ರಿಗೇನಾಗುತ್ತೆ, ಅಪ್ಪ ಅವ್ರೇನು ತಲೆ ಕೆಡಿಸ್ಕೊಳೋದು, ಇಟ್ಟೋ ಸೊಪ್ಪ ತಿಂದು ಮಲ್ಕೊತಾರೆ. ಶ್ರೀಮಂತಿಂಗ್ ಏನು ಮಾಡ್ತಾನೆ, 500 ರೂಪಾಯಿದ್ರೂ ತೊಗೊಂಡು ತಿಂತಾನೆ. ನಾವೇನಿದ್ದೀವಿ, ಎಲ್ಲ ಮಧ್ಯಮ ವರ್ಗ, ಮಧ್ಯಮ ವರ್ಗ ನಮ್ಗೆ ಅದು ಬೇಕು ಇದು ಬೇಕು ಯಾವುದು ಅಂತ ಅವ್ರು ಫಾಲೋ ಅಪ್ ಮಾಡ್ತಾರೆ ಅಲ್ವಾ. ಅದರಿಂದ ಏನು ಮಾಡ್ತಾರೆ, ಇದಕ್ಕೆ ಸಾಲ, ಅದಕ್ಕೆ ಸಾಲ, ಅದಕ್ಕೆ ಸಾಲ, ಹಂಗೆ 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 ಹೋಗ್ತದೆ. ಈಗ BPL ಕಾರ್ಡು ಅಂತಾರೆ, BPL ಕಾರ್ಡ್ ಎಲ್ಲ ಉಳ್ಳವ್ರ ಹತ್ರ BPL ಕಾರ್ಡ್ ಇದೆ, ಅದನ್ನು ಸರಿಯಾಗಿ ಪರಿಶೀಲನೆ ಮಾಡೋರಿಲ್ಲ. ಇದು ನಮ್ಮ ಪರಿಸ್ಥಿತಿ ಆಗಿದೆ. ಅದೇ ಸರ್, ಒತ್ತಡ ತರಬೇಕು ಇವ್ರಿಗೆ. 18% GST ಏನು ಮಾಡ್ತಾರೆ, ಪ್ರತಿಯೊಂದು ಜನಕ್ಕೆ ಹಾಕಿದ್ರೆ ಅವರು ಅದನ್ನು ಬಡನ್ ಬೇರ್ ಮಾಡ್ತಾವ್ರೆ, ಆಲ್ರೆಡಿ ಈಗ ಬೇರ್ ಮಾಡಿ ಇದು ಮಾಡ್ತಾವ್ರೆ. ಅದು ಏನೇನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾವ್ರೆ, ಯಾವ ರೀತಿ ಅದನ್ನು ಯುಟಿಲೈಸ್ ಮಾಡ್ತಾವ್ರೆ, ಅದು ಜನರಿಗೆ ಸರ್ಕಾರ ಕೊಟ್ಟಕ್ಕೆ ಗೊತ್ತಾದ್ರೆ ಮಾಹಿತಿ ಸೊರಗುತ್ತೆ ಸರ್. ಅದೊಂದು ಒಂದು ಅಭಿಪ್ರಾಯ. ಮತ್ತು ಸರ್, ಇನ್ನೊಂದು, ಇದನ್ನು ನೀವು ಲೈವ್ ಆಗಿ ಒತ್ತಿ 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 ದಯವಿಟ್ಟು ಹೇಳಿ ಎಲ್ಲ ಸಾರ್ವಜನಿಕರಲ್ಲಿ ನನ್ನ ಮನವಿ, 5 ವರ್ಷಕ್ಕೊಂದ್ಸಲ MLA ಎಲೆಕ್ಷನ್ ಆಗುತ್ತೆ, 5 ವರ್ಷಕ್ಕೊಂದ್ಸಲ MP ಎಲೆಕ್ಷನ್ ಆಗುತ್ತೆ. ಸಾರ್ವಜನಿಕರೇ ಮತ್ತು ಬಡವರೇ, ದಯವಿಟ್ಟು ದುಡ್ಡು ತೊಗೊಂಡು ಓಟ್ ಹಾಕ್ಬೇಡಿ, ಆಯ್ತಾ? ಅವರು ಇದನ್ನು ಪ್ರೆಸ್ ಮಾಡಿ ಹೇಳಿ ಸರ್, ಅವ್ರಿಗೆ 1,000 ಕೊಡ್ಬೋದು ನಿಮ್ಗೆ ಒಂದು ಓಟ್ಗೆ, ಅಥವಾ 2,000 ಕೊಡ್ಬೋದು. 2,000 ರೂಪಾಯಿನ
ಐದು ವರ್ಷಕ್ಕೆ 365 days ಇಂಟು 5 ಇಯರ್ಸು ಎಷ್ಟಾಯಿತು, ಅಷ್ಟು ದಿವಸಕ್ಕೆ ಡಿವೈಡ್ ಮಾಡಿ ನಿಮಗೆ ದಿನಕ್ಕೆ 10-15 paisa ಬೀಳುತ್ತೆ. ಅದೇ 5 ವರ್ಷಕ್ಕೆ ಒಬ್ಬ ಎಮ್ ಎಲ್ ಎ ಒಬ್ಬ ಎಂ ಪಿ ಎಷ್ಟು ಕೋಟಿ ದುಡ್ಡು ಮಾಡ್ತಾನೆ ಲೆಕ್ಕ ಹಾಕೊಂಡು ದಯವಿಟ್ಟು ವೋಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.